ವೀಕ್ಷಕರೇ, ಕೈಮದ್ದು, ಕೈಮಾಟ, ಕೈ ಮುಸುಕು, ಕೈವಿಷ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವಂತ ಕೈಮದ್ದು ಎಂಬ ಹೀನ ಕೆಲಸ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹುಟ್ಟು ಬೆಳೆದವರಿಗೆ ಈ ಒಂದು ವಿಚಾರ ಗೊತ್ತಿರುತ್ತೆ. ತಮಗೆ ಆಗದವ್ರ ಮೇಲೆ ಜೊತೆಗೆ ಇದ್ಕೊಂಡೆ ಸೇಡನ ತಿರಿಸ್ಕೊಳ್ಳುವಂತ ಒಂದು ಕೀಳು ನಡೆಯೇ ಈ ಕೈಮದ್ದು ಅಂತ ಹೇಳಬಹುದು. ಎದುರಾಬದರು ಬರುವಂತ ಶತ್ರುಗಳನ್ನ ಹೇಗೋ ಎದುರಿಸಬಹುದು, ಆದರೆ ಜೊತೆಯಲ್ಲೇ ಇದ್ದು ಮರ್ಮಾಘಾತ ಕೊಡೋರನ್ನ ಯಾರು ಕೂಡ ಎದುರಿಸಲು ಆಗೋಲ್ಲ. ಸರಳವಾಗಿ ಹೇಳಬೇಕು ಅಂದ್ರೆ ಕುಡಿಯುವ ತಿನ್ನುವ ಆಹಾರದ ಜೊತೆ ಕಾಣದಂತೆ ಬೆಳೆಸಿಕೊಡುವಂತ ಒಂದು ಬಗೆಯ ಮದ್ದನ್ನ ಕೈಮದ್ದು ಅಂತ ಹೇಳಲಾಗುತ್ತೆ. ಇಂಥ ಕೈಮದ್ದನ್ನು ಸೇವಿಸಿದಂತ ವ್ಯಕ್ತಿಯ ಆರೋಗ್ಯ ಭೀಷಣ ಎನ್ನುವಷ್ಟರ ಮಟ್ಟಿಗೆ ಹಾಳಾಗುತ್ತೆ. ಇದು ಜೀವ ಕಂಟಕ ಕೂಡ ಆಗಬಹುದು. ಹೀಗಾಗಿ ಹಳ್ಳಿ ಕಡೆ ಈಗಲೂ ಕೈಮದ್ದಿನ ಹೆಸರನ್ನ ಕೇಳಿದ್ರೆ ಜನ ನಡುಗ್ತಾರೆ. ಯಾರದೋ ಈರ್ಷೆಗೆ, ಇನ್ಯಾರದೋ ಹತಾಶೆಗೆ, ಮತ್ತಾರದೋ ಅಹಂಕಾರಕ್ಕೆ ಬದುಕಿನ ಉದ್ದಕ್ಕೂ ಕೈಮದ್ದು ಹಾಕಿಸ್ಕೊಂಡವರು ಪಡುವ ಪಾಡಿದೆಯಲ್ಲ ಅದು ಅಂತಿಂಥದ್ದಲ್ಲ. ಹೀಗಾಗಿನೇ ಕೈಮದ್ದಿಗೆ ಸೈಲೆಂಟ್ ಕಿಲ್ಲರ್ ಅಂತಾನು ಕೂಡ ಕರೀತಾರೆ. ಒಂದು ಮಾಹಿತಿಯ ಪ್ರಕಾರ ನಮ್ಮ ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ದಾಗ ಭಾರತೀಯರು ಅವರನ್ನು ಮಟ್ಟ ಹಾಕುವ ಸಲುವಾಗಿ ಈ ಒಂದು ದಾರಿಯನ್ನು ಕಂಡುಕೊಂಡಿದ್ರಂತೆ. ಕೆಲವೊಂದು ಹಳ್ಳಿ ಹಾಗೂ ನಗರಗಳಲ್ಲಿ ಈ ಬ್ರಿಟಿಷರು ಕಾರ್ಯನಿಮಿತ್ತ ಬಂದು ಉಳಿದುಕೊಂಡಾಗ ಅವರಿಗೆ ಕೊಡುವಂಥ ಊಟದಲ್ಲಿ ಜನರು ಕೈಮದ್ದನ್ನು ಹಾಕಿ ಕೊಡ್ತಿದ್ರಂತೆ. ಸ್ವಲ್ಪ ತಿಂಗಳುಗಳ ನಂತರ ಆಹಾರವನ್ನು ತಿಂದಂಥ ಬ್ರಿಟಿಷರು ನಿಶಕ್ತಿ ಹೊಂದಿ ಸಾಯ್ತಾ ಇದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಶತ್ರುಗಳನ್ನ ನಾಶ ಮಾಡೋದಕ್ಕೆ ಕಂಡುಕೊಂಡಂತ ದಾರಿ ಅಂತಾನು ಹೇಳಬಹುದು. ಆದ್ರೆ ಬ್ರಿಟಿಷರ ನಿರ್ಗಮನದ ನಂತರ ಕೂಡ ಕೈಮದ್ದು ಹಾಗೇನೆ ಉಳಿದುಕೊಂಡು ಇವತ್ತಿಗೂ ಚಾಲ್ತಿಯಲ್ಲಿದೆ ಅಂತ ಹೇಳಲಾಗುತ್ತೆ. ಆಹಾರದಲ್ಲಿ ಬೆರೆತು ಹೋಗಿ ಅದನ್ನ ತಿಂದವನ ಜೀವ ಹಿಂಡುವಂತ ಕೈಮದ್ದನ್ನ ಅತ್ಯಂತ ಹೀನ ಅನ್ನೋದು. ಯಾಕೆಂದ್ರೆ ತಿಂದ ಮೇಲೆ ಒಂದೇ ಸಲ ಪ್ರಾಣ ಹೊರಟು ಹೋದ್ರೆ ಮುಕ್ತಿ ದೊರೆಯಿತು ಅಂತ ಹೇಳಬಹುದು. ಆದ್ರೆ ಕೈಮದ್ದು ತಿಂದವರು ಬದುಕಿನ ಉದ್ದಕ್ಕೂ ಅನುಭವಿಸುವಂತ ಯಾತನೆ ಇದೆಯಲ್ಲ, ಅದನ್ನ ನೋಡಿದ್ರೆ ಆ ನೋವು ಶತ್ರುಗೂ ಬೇಡ ಅಂತಾನೆ ಅನ್ಸುತ್ತೆ. ಆಯುರ್ವೇದದಲ್ಲೂ ಕೂಡ ಈ ಬಗ್ಗೆ ಉಲ್ಲೇಖ ಇದ್ದು ಅಲ್ಲಿ ಇದನ್ನ ಗರವಿಷ ಅಂತ ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಹುಟ್ಟೋದಕ್ಕೆ ನವ ಮಾಸ ಬೇಕು, ಆದರೆ ಸಾಯೋದಕ್ಕೆ ಕ್ಷಣ ಮಾತ್ರ ಸಾಕು ಅನ್ನುವ ಗಾದೆ ಮಾತುಂಟು. ಆದರೆ ಈ ಮಾತು ಗರವಿಷ ಅಥವಾ ಕೈಮದ್ದು ವಿಷಯದಲ್ಲಿ ಸುಳ್ಳಾಗುತ್ತೆ. ಯಾಕೆಂದ್ರೆ ಹೆಸರೇ ಹೇಳುವಂತೆ ಈ ಒಂದು ಗರವಿಷ ಒಂದು ವಿಷ ಇದ್ದ ಹಾಗೆ ಅದು ತಕ್ಷಣ ಸಾಯೋದಕ್ಕೆ ಬಿಡೋದಿಲ್ಲ. ಈ ಗರವಿಷದ ಬಗ್ಗೆ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ ಮುಂತಾದ ಹಲವು ಗ್ರಂಥಗಳಲ್ಲೂ ಕೂಡ ವಿವರಿಸಲಾಗಿದೆ. ಏನಿದು ಗರವಿಷ, ಹೇಗೆ ಪ್ರಯೋಗ ಮಾಡ್ತಾರೆ, ಇದರ ಲಕ್ಷಣಗಳು ಏನು, ಇದಕ್ಕೆ ಪರಿಹಾರ ಅಥವಾ ಚಿಕಿತ್ಸೆ ಏನು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹುಡುಕುವಂತ ಪ್ರಯತ್ನವನ್ನ ಮಾಡೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ವಿಷ ಎಂಬ ಶಬ್ದದ ಅರ್ಥ ಎಲ್ರಿಗೂ ಗೊತ್ತಿರುವಂತದ್ದು. ಯಾವ ವಸ್ತು ದೇಹವನ್ನು ಪ್ರವೇಶ ಮಾಡುತ್ತಿದ್ದಂತೆ ದೇಹದ ಒಳಗೆ ಒಂದೊಂದೇ ಅಂಗಗಳಿಗೆ ಹಾನಿಯನ್ನು ಉಂಟುಮಾಡುತ್ತೋ, ಕೊನೆಗೆ ಆ ವ್ಯಕ್ತಿಯ ಪ್ರಾಣಕ್ಕೆ ಸಂಚಕಾರವನ್ನು ತರುತ್ತೋ, ಅದನ್ನೇ ಕೈಮದ್ದು ಅಥವಾ ಗರವಿಷ ಅಂತ ಹೇಳಲಾಗುತ್ತೆ. ಈ ಗರವಿಷ ಕೂಡ ಒಂದು ರೀತಿಯ ವಿಷನೇ, ಆದರೆ ಸ್ವಲ್ಪ ಭಿನ್ನ. ಇದಕ್ಕೆ ಸಂಯೋಗಜ ವಿಷ ಅಂತನೂ ಕರೀತಾರೆ. ಯಾಕೆಂದ್ರೆ ಇದರಲ್ಲಿ ಹಲವು ವಿಷದ ವಸ್ತುಗಳನ್ನ ಒಂದು ವಿಭಿನ್ನವಾದ ಪ್ರಮಾಣದಲ್ಲಿ ಮಿಶ್ರಿತಗೊಳಿಸ್ತಾರೆ. ಮನುಷ್ಯ ಮತ್ಸರದಿಂದ ತನ್ನ ಕೈಯಾರೆ ಇದನ್ನ ಪ್ರಯೋಗ ಮಾಡ್ತಾನೆ. ಅದಕ್ಕಾಗಿನೇ ಇದನ್ನ ಕೈಮದ್ದು, ಕೈವಿಷ, ಕೈಮಾಟ ಅಂತನೂ ಕರೀತಾರೆ. ಮಾಮೂಲಾಗಿ ಈ ಒಂದು ಮದ್ದನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಮಾತ್ರ ಹಾಕ್ತಾರೆ. ಯಾಕೆಂದ್ರೆ ಆಗ ಹಾಕಿದ್ರೆ ಇದರ ಶಕ್ತಿ ಹೆಚ್ಚಾಗಿರುತ್ತಂತೆ. ಹಾಗೇನೆ ಮದ್ದನ್ನ ತಿನ್ನವ್ರ ಮೇಲೆ ಅದು ಖಂಡಿತ ಪರಿಣಾಮವನ್ನ ಬೀರುತ್ತೆ. ಇದರ ಭಯ ಮೊದಲಂತೂ ಯಾವ ಮಟ್ಟಿಗೆ ಇತ್ತು ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಯಾರು ಯಾರ ಮನೆಯಲ್ಲೂ ಕೂಡ ಊಟವನ್ನ ಮಾಡ್ತಿರಲಿಲ್ಲ. ಅಷ್ಟೇ ಯಾಕೆ, ಚಿಕ್ಕ ಪುಟ್ಟ ಹೊಟೆಲ್ಗಳಲ್ಲಿಯೂ ಕೂಡ ತಿಂಡಿ ತಿಂತಾ ಇರಲಿಲ್ಲ. ಕೈಮದ್ದನ್ನು ಹಾಕಿಸ್ಕೊಂಡವ್ರಿಗೆ ಇದು ಅದೇ ದಿನ ಪರಿಣಾಮವನ್ನ ಬೀರೋದಿಲ್ಲ. ಈ ಮದ್ದು ಸುಮಾರು 3 ತಿಂಗಳವರೆಗೂ ಹೊಟ್ಟೆಯಲ್ಲೇ ಇರುತ್ತೆ ಅಂತ ಹೇಳಲಾಗುತ್ತೆ. 3 ತಿಂಗಳ ನಂತರ ವಾಂತಿ ಆಗೋದಿಕ್ಕೆ ಪ್ರಾರಂಭವಾಗುತ್ತೆ, ಜೊತೆಗೆ ವಿಪರೀತ ಹೊಟ್ಟೆ ನೋವು ಕೂಡ ಬರುತ್ತೆ. ಕೈಮದ್ದನ್ನು ತಿಂದವ್ರಿಗೆ ಯಾವುದೇ ಎಣ್ಣೆಯ ವಾಸನೆ ಆಗ್ಬರೋದಿಲ್ಲ. ಅದರಲ್ಲೂ ಕೂಡ ಒಗ್ಗರಣೆ ವಾಸನೆ ಬಂದ್ರೆ ಅಲ್ಲಿಯೇ ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನೇ ತಿಂದರೂ ಕೂಡ ಅದು ಹೊಟ್ಟೆಯಲ್ಲಿ ಇರೋದಿಲ್ಲ, ತಿಂದಷ್ಟೇ ವೇಗವಾಗಿ ವಾಂತಿ ಆಗುತ್ತೆ. ವಿಪರ್ಯಾಸ ಅಂದ್ರೆ ಮದ್ದನ್ನ ತಿಂದವರು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಬೇಗ ವಾಸಿಯಾಗಲ್ಲ. ಇದು ಏನ್ ಸಮಸ್ಯೆ ಅಂತ ವೈದ್ಯರ ಅರಿವಿಗೆ ಬರೋದೇ ಇಲ್ಲ. ವೀಕ್ಷಕರೇ, ಈ ಊಟದಲ್ಲಿ ಕೈಮದ್ದನ್ನ ಹಾಕೋದು ಯಾವಾಗ ಶುರುವಾಯಿತು ಅಂತ ನಿಖರವಾಗಿ ಹೇಳೋದು ಕಷ್ಟ. ಆದರೆ ಹಿರಿಯರು ಹೇಳುವ ಪ್ರಕಾರ ಇದು ಸುಮಾರು 1943 ಇಸ್ವಿಯಲ್ಲಿ ಮೊದಲ ಸಲ ಬಳಕೆ ಆಯಿತು ಅಂತ ಹೇಳಲಾಗುತ್ತೆ. ಆ ವರ್ಷ ಮಳೆಗಾಲದ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹತ್ತಿರ ಇರುವಂತಹ ಹೊಸನಗರಕ್ಕೆ ಯಾವುದೋ ಕಾರ್ಯನಿಮಿತ್ತ ಬ್ರಿಟಿಷರು ಬಂದಿದ್ರು. ಕೆಲಸ ಮುಗಿಯುವಷ್ಟರಲ್ಲಿ ಸಂಜೆ ಆಗಿದ್ರಿಂದ ಹಾಗೂ ಮಳೆ ಕೂಡ ಶುರುವಾಗಿದ್ರಿಂದ ಅವರು ಅಲ್ಲಿಯೇ ತಂಗಿದ್ರು. ಬ್ರಿಟಿಷರ ದಬ್ಬಾಳಿಕೆಯಿಂದ ಬೇಸತ್ತಿದ್ದಂತ ಆ ಊರ ಜನ ಅವತ್ತು ಅವರನ್ನ ಮುಗಿಸೋದಿಕ್ಕೆ ನಿರ್ಧಾರ ಮಾಡಿದ್ರು. ಅವತ್ತು ಬ್ರಿಟಿಷರಿಗೆ ಕುಡಿಯೋದಕ್ಕೆ ಕೊಟ್ಟಂತ ಆ ಒಂದು ಪಾನಕದಲ್ಲಿ ಕೈಮದ್ದನ್ನ ಹಾಕಿದ್ರು. ಆದರೆ ಅದನ್ನು ಕುಡಿದಂತ ಬ್ರಿಟಿಷರಿಗೆ ಏನು ಕೂಡ ಆಗಲಿಲ್ಲ. ಯಾಕೆಂದ್ರೆ ಕೈಮದ್ದು ಒಂದೇ ಸಲಕ್ಕೆ ಪರಿಣಾಮವನ್ನ ಬೀರೋದಿಲ್ಲ. ಮರುದಿನ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಇದಾದ ನಂತರ ಎಷ್ಟೋ ದಿನಗಳವರೆಗೂ ಅವರು ಆ ಊರಿನ ಕಡೆ ಬರೋದಿಲ್ಲ. ಆಗ ಬೇರೆ ಆಂಗ್ಲರನ್ನ ವಿಚಾರಣೆ ಮಾಡಿದಾಗ ಅವತ್ತು ಆ ಊರಿಗೆ ಬಂದು ಪಾನಕವನ್ನ ಕುಡಿದಂತ ಎಲ್ಲರೂ ಹೊಟ್ಟೆ ನೋವಿನಿಂದ ಅಸುನೀಗಿದ್ರು ಅಂತ ತಿಳಿದು ಬರುತ್ತೆ. ಆ ನಿಂಬೆ ಪಾನಕ ಅವರ ಆರೋಗ್ಯವನ್ನ ದಿನೇ ದಿನೇ ಹದಿಗೆಡಿಸಿ ಆಂಗ್ಲರು ಕೊನೆ ಉಸಿರನ್ನ ಎಳೆಯುವಂತೆ ಮಾಡಿತ್ತು. ಮುಂದೆ 1942ರಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗಿದರಾದ್ರೂ ಈ ಹೊಲಸು ಪದ್ಧತಿ ಮಾತ್ರ ಹಾಗೇನೆ ಇಲ್ಲಿ ಉಳಿದು ಹೋಯಿತು.
ಊಟದಲ್ಲಿ ಮದ್ದನ್ನ ಹಾಕುವಂತ ಕಾರ್ಯವನ್ನ ಜನರು ಬಿಡಲೇ ಇಲ್ಲ. ಹಲವಾರು ಕುಟುಂಬಗಳು ಇದನ್ನ ಮುಂದುವರಿಸಿಕೊಂಡು ಬಂದಿವೆ. ಈ ಮದ್ದನ್ನ ಊಸರವಳ್ಳಿಯಿಂದ ತಯಾರು ಮಾಡ್ತಾರೆ ಎಂಬುದು ಹಲವರ ನಂಬಿಕೆ. ಆದರೆ ಅದರಿಂದ ತಯಾರು ಮಾಡೋದು ತುಂಬಾ ಕಡಿಮೆ. ಗರವಿಷ ತಯಾರಿಸೋದಕ್ಕೆ ಈ ಕೆಳಗಿನ ವಸ್ತುಗಳನ್ನ ಬಳಸ್ತಾರೆ ಅಂತ ಹೇಳಲಾಗುತ್ತೆ. ಹಲವು ಕ್ರಿಮಿಕೀಟಗಳ ದೇಹದಿಂದ ತೆಗೆದಂತಹ ವಸ್ತುಗಳಿಂದ ಇದನ್ನ ತಯಾರಿಸ್ತಾರೆ ಅಂತ ಹೇಳಲಾಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ಕೆಟ್ಟ ಕೊಳಕು ವಿಷಪೂರಿತ ಮಿಶ್ರಣವನ್ನ ಆಹಾರದ ಮೂಲಕ ದೇಹಕ್ಕೆ ಸೇರಿಸಿ ಸಂಪೂರ್ಣ ದೇಹದ ಆರೋಗ್ಯವನ್ನ ಅಂದ್ರೆ ದೇಹದ ಒಳಗಿನ ಅಂಗಗಳ ಆರೋಗ್ಯಕ್ಕೆ ಕುತ್ತನ ತರೋದೇ ಗರವಿಷ. ಈ ಗರವಿಷ ಸ್ಲೋ ಪಾಯ್ಸನ್ ಅಂತ ಕೆಲಸ ಮಾಡುತ್ತೆ. ಇದು ತನ್ನ ಕಾರ್ಯವನ್ನ ಶುರು ಮಾಡೋದು ನಿಧಾನ, ಅಂದ್ರೆ ಲಕ್ಷಣಗಳನ್ನು ತೋರ್ಪಡಿಸುವುದು ನಿಧಾನ. ವಿಷದ ದ್ರವ್ಯ ಸಂಪೂರ್ಣವಾಗಿ ಜೀರ್ಣವಾಗಿ ತನ್ನ ಕಾರ್ಯ ಶುರು ಮಾಡೋದು ನಿಧಾನವಾದರೂ ಕೂಡ ಮುಂದೊಂದಿನ ವ್ಯಕ್ತಿಯ ಪ್ರಾಣಹರಣ ಮಾಡುವ ಮಟ್ಟಕ್ಕೂ ಅದು ಹೋಗಬಹುದು. ಇನ್ನು ನಮ್ಮ ದೇಹದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳಿಂದಲೇ ಕೈಮದ್ದನ್ನ ತಯಾರು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಈ ರೀತಿ ಇದ್ರ ಬಗ್ಗೆ ನಾನಾ ತರಹದ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಇದು ಇವತ್ತು ಭಾರತದಾದ್ಯಂತ ಚಾಲ್ತಿಯಲ್ಲಿದೆ. ಇದನ್ನ ಭಾರತೀಯರ ಒಂದು ಅದ್ಭುತ ವಿಜ್ಞಾನ ಅಂತ ಹೆಮ್ಮೆ ಪಡಬೇಕು ಅಥವಾ ಇದು ಇವತ್ತು ದುರುಪಯೋಗವಾಗ್ತಿರೋದಕ್ಕೆ ದುಃಖ ಪಡಬೇಕು ಗೊತ್ತಾಗ್ತಿಲ್ಲ. ಈ ಕೈಮದ್ದಿನಿಂದ ರಕ್ತಹೀನತೆ, ದುರ್ಬಲತೆ, ಅಜೀರ್ಣ ಸಮಸ್ಯೆ, ಹೊಟ್ಟೆ ಸಮಸ್ಯೆಗಳು, ವಾಂತಿ, ಜ್ವರ ಹೀಗೆ ಹಲವು ರೀತಿಯ ಕಾಯಿಲೆಗಳು ಶುರುವಾಗ್ತವೆ. ಜೀರ್ಣಕ್ರಿಯೆ ಕೈಕೊಟ್ಟು ನಿಶಕ್ತಿಯನ್ನ ಹೊಂತಾರೆ. ಒಟ್ಟಾರೆ ಈ ಕೈಮದ್ದು ಮನುಷ್ಯನನ್ನ ನಿತ್ರಣವಾಗಿಸುತ್ತೆ. ಹಾಗಾದ್ರೆ ಮದ್ದು ಬಿದ್ದಿದೆ ಅಂತ ಹೇಗೆ ತಿಳಿಬಹುದು ಎಂಬ ಪ್ರಶ್ನೆ ಮೂಡುತ್ತೆ. ಮದ್ದನ್ನ ಬಿದ್ದವರಿಗೆ ಬೆಳಗ್ಗೆ 5 ಗಂಟೆಯ ಒಳಗೆ ನುಗ್ಗೆ ಸೊಪ್ಪಿನ ರಸವನ್ನ ಮದ್ದು ಬಿದ್ದವರ ಎಡಗೈಯಲ್ಲಿ ಹಾಕಬೇಕು. ಆ ನುಗ್ಗೆ ಸೊಪ್ಪಿನ ರಸ ಅವರ ಕೈಯಲ್ಲಿ ಗಟ್ಟಿಯಾಗಿ ನಿಂದ್ರೆ ಅವರಿಗೆ ಮದ್ದು ತಿನ್ನಿಸಲಾಗಿದೆ ಎಂಬುದನ್ನ ಖಚಿತಪಡಿಸಿಕೊಳ್ಬಹುದು. ಆ ರಸ ಗಟ್ಟಿಯಾಗಿ ನಿಲ್ಲದೆ ನೀರಾಗಿದ್ರೆ ಅವರಿಗೆ ಮದ್ದಿನ ಯಾವುದೇ ತೊಂದರೆಯಾಗಿಲ್ಲ ಅಂತ ತಿಳಿಬಹುದು. ಇದೇ ರೀತಿ ಹಲವಾರು ಮಾರ್ಗಗಳಿವೆ. ನಿಮ್ಮ ಸುತ್ತಮುತ್ತ ವಿಚಾರಿಸಿದರೆ ಕೈಮದ್ದು ಹಾಕಿರೋದನ್ನ ಪತ್ತೆ ಹಚ್ಚಿ ಹೇಳುವವರ ಬಗ್ಗೆ ಮಾಹಿತಿ ಸಿಗುತ್ತೆ. ಉಳಿದಂತೆ ವೈದ್ಯ ಲೋಕಕ್ಕೆ ಇದು ಸವಾಲಿನ ವಿಷಯ. ಎಷ್ಟೇ ರಕ್ತ ತಪಾಸಣೆ ಮಾಡಿಸಿದ್ರು, ಸ್ಕ್ಯಾನ್ ಮಾಡಿಸಿದ್ರು ಕೂಡ ಕೈಮದ್ದು ತಿನ್ನದ್ದು ಗೊತ್ತೇ ಆಗೋದಿಲ್ಲ. ಇದಕ್ಕೆ ಪರಿಹಾರ ಹೇಗೆ ಅಂತ ನೋಡುವುದಾದ್ರೆ ಹಳ್ಳಿಗಳಲ್ಲಿ ಮೇಕೆ ಹಾಲಿನ ಜೊತೆ ಕೆಲವೊಂದು ಗಿಡ ಮೂಲಿಕೆಗಳನ್ನ ಮಿಶ್ರಣ ಮಾಡಿ ಕೊಡ್ತಾರೆ. ಇದರಿಂದ ನಿಮ್ಗೆ ಇಟ್ಟಿರುವಂತಹ ಮದ್ದು ವಾಸಿಯಾಗುತ್ತೆ. ಇನ್ನು ಸಾಸಿವೆ ಕಾಳಿನ ಪುಡಿಯನ್ನ ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಸೋದ್ರಿಂದ ವಾಂತಿಯಾಗಿ ವಾಸಿಯಾಗುತ್ತೆ. ಕೆಲವೊಂದು ಸಮಯದಲ್ಲಿ ನಿಮ್ಗೆ ಊಟದಲ್ಲಿ ಕೈಮದ್ದನ್ನ ಹಾಕಿದ್ದಾರೆ ಅನ್ನೋ ಅನುಮಾನ ಬಂದ್ರೆ ನೀವು ಬೇರೆಯವರ ಮನೆ ಊಟವಾದ ತಕ್ಷಣ ನಿಮ್ಮ ಬಾಯಲ್ಲಿ ಒಂದು ಏಲಕ್ಕಿಯನ್ನ ಚೆನ್ನಾಗಿ ಅಗಿದು ಅದರ ರಸ ಮತ್ತು ಸಿಪ್ಪೆಯನ್ನ ಹಾಗೇನೆ ನುಂಗಬೇಕು. ಇದರಿಂದ ನಿಮ್ಗೆ ಇಟ್ಟಿರುವಂತಹ ಮದ್ದು ಅಲ್ಲೇ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳಲಾಗುತ್ತೆ. ತುಂಬಾ ಕಡೆ ವಾಂತಿಯನ್ನ ಮಾಡಿಸಿ ಹೊಟ್ಟೆಯೊಳಗೆ ಇರೋದನ್ನ ಹೊರತೆಗೆಸ್ತಾರೆ. ಕೆಲವು ಕಡೆಯಂತೂ ಹೊಟ್ಟೆಯೊಳಗೆ ಇದ್ದಂತ ಕೈಮದ್ದನ್ನ ನಿಮ್ಮಿಂದಲೇ ಕಕ್ಕಿಸಿ ತೋರಿಸ್ತಾರೆ. ಈ ಮದ್ದನ್ನ ಹಾಕೋದು ತುಂಬಾ ರಹಸ್ಯವಾದ ವಿಷಯ. ಅದಕ್ಕಾಗಿನೇ ಈ ಬಗ್ಗೆ ಭಯ ಇರೋರು ಅಥವಾ ಹತ್ತಿರದವರ ನಮಗೆ ಏನಾದರೂ ಕೇಡನ ಮಾಡಬಹುದು ಅಂತ ಸಂಶಯ ಇರೋರು ಅಮಾವಾಸ್ಯ ಹುಣ್ಣಿಮೆ ದಿನ ಯಾರ ಮನೆಯಲ್ಲೂ ಕೂಡ ಊಟವನ್ನ ಮಾಡಬಾರ್ದು. ಆದಷ್ಟು ನಿಮ್ಮ ಹಿತಶತ್ರುಗಳಿಂದ ದೂರ ಇರಬೇಕಷ್ಟೇ. ವೀಕ್ಷಕರೇ, ಕೈಮದ್ದು ತಿಂದವರು ಅನುಭವಿಸುವಂತ ಪ್ರತಿ ಕ್ಷಣದ ಯಾತನೆಯ ಬಿಸಿ ಉಸಿರು ಕೈಮದ್ದು ತಿನ್ನಲು ಕೊಟ್ಟು ವಿಕೃತ ಖುಷಿಯನ್ನು ಪಡೋರಿಗೆ ತಾಕದೇ ಇರೋದು. ಯಾಕೆಂದ್ರೆ ತುತ್ತು ಅನ್ನವನ್ನ ನೀಡಿದ್ರೆ ದೇವಸ್ಥಾನ ಸುತ್ತಿ ಬಂದಂತಹ ಪುಣ್ಯ ಲಭಿಸುತ್ತೆ ಎಂದಾದಲ್ಲಿ ಜೀವವನ್ನ ನರಕ ಯಾತನೆಗೆ ದುಡುವಂತ ವಿಷ ನೀಡಿದವನಿಗೆ ನರಕವೇ ಪ್ರಾಪ್ತಿಯಾಗುತ್ತೆ ಎಂಬುದಂತೂ ಸತ್ಯ. ತಿನ್ನುವ ಆಹಾರ ಸಾಕ್ಷಾತ್ ಆ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ ಕಣ್ಣಿಗೆ ಒತ್ತಿ ತಿನ್ನುವಂತ ಜೀವಕ್ಕೆ ಚೈತನ್ಯ ತುಂಬುವಂತ ಆಹಾರಗಳಲ್ಲಿ ಇಂಥ ವಿಷ ವಸ್ತು ಹಾಕಿ ಕೊಡೋದಕ್ಕೆ ಅದೇ ಮನಸ್ಸು ಬರುತ್ತೋ ಗೊತ್ತಿಲ್ಲ. ವೀಕ್ಷಕರು, ಇದಿಷ್ಟು ಈ ಕೈಮದ್ದು ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ. ನಮಸ್ಕಾರ.